ಫ್ರೀಡಂ ಟಿವಿಗೆ ಸ್ವಾಗತ ನಾನು ಸಾಹಿಲ್ ಅಕ್ರಮಗಳ ಅಡ್ಡ ಆಗ್ತಾ ಇದೆಯಾ ಬೆಂಗಳೂರು ಕಂದಾಯ ಭವನ ಕಂದಾಯ ಭವನ ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲೇ ಕಡತಗಳ ಡೀಲಿಂಗ್ ನಡೀತಾ ಇದೆ ಬೆಂಗಳೂರು ವಿಶೇಷ ತಹಶೀಲ್ದಾರ್ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಕಂಪ್ಲೇಂಟ್ಗಳು ದಾಖಲಾಗ್ತಾ ಇದೆ ಹಾಗಾದ್ರೆ ಅಕ್ರಮಗಳ ಅಡ್ಡ ಆಗ್ತಾ ಇದೆಯಾ ಮತ್ತು ಆಗಿದೆಯಾ ಬೆಂಗಳೂರು ಕಂದಾಯ ಭವನ ಎನ್ನುವಂತಹ ಕೂಗು ಬರ್ತಾ ಇದೆ ಕಂದಾಯ ಭವನ ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲೇ ಕಡತಗಳ ಡೀಲ್ ನಡೀತಾ ಇದೆ ಬೆಂಗಳೂರು ವಿಶೇಷ ತಹಶೀಲ್ದಾರ್ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಆರೋಪಗಳು ಬರ್ತಾ ಇದೆ ಇದು ಬೆಂಗಳೂರು ನಗರ ದಕ್ಷಿಣ ವಿಶೇಷ ತಹಶೀಲ್ದಾರ್ ಕೋರ್ಟ್ಗೆ ನುಗ್ಗಿದ ಲೋಕಾಯುಕ್ತರು ಕಂದಾಯ ಇಲಾಖೆ ಭ್ರಷ್ಟರ ವಿರುದ್ಧ ಈಗ ಲೋಕಾಯುಕ್ತರು ಸಮರ ಸಾರ್ತಾ ಇದ್ದಾರೆ ಕಂದಾಯ ಇಲಾಖೆ ಭ್ರಷ್ಟರನ್ನ ಬಲೆಗೆ ಬೀಳಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ ಬೆಂಗಳೂರು ದಕ್ಷಿಣ ತಾಲೂಕು ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲೇ ಈಗ ನಡೀತಾ ಇರತಕ್ಕಂತಹ ಭ್ರಷ್ಟಾಚಾರಗಳು ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಬಗ್ಗೆ ಸಾಲು ಸಾಲು ದೂರು ಬಂದವು ಅದ ಅದರ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಿದ್ದಾರೆ ಹೀಗಾಗಿ ಬೆಂಗಳೂರು ದಕ್ಷಿಣ ವಿಶೇಷ ತಹಶೀಲ್ದಾರ್ ಕಚೇರಿಗೆ ಲೋಕಾಯುಕ್ತರು ಹೋಗಿರುವಂತಹದ್ದು ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲಿ ಪಹಣಿ ತಿದ್ದುಪಡಿಗೆ ಲಕ್ಷ ಲಕ್ಷ ಹಣವನ್ನ ಪಡಿತಾ ಇದ್ರಂತೆ ಹೀಗಾಗಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಕೆಡ್ಡಾಗಿ ಕೆಡವಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದ ವಿಶೇಷ ತಹಶೀಲ್ದಾರ್ ನಾಗರಾಜ್ ಮತ್ತು ಅವರ ತಂಡದ ಅಧಿಕಾರಿಗಳು ಅಕ್ರಮಗಳ ಅಡ್ಡ ಆಗಿದೆಯಾ ಹಾಗಾದರೆ ಬೆಂಗಳೂರು ಕಂದಾಯ ಭವನ ಎನ್ನುವಂತಹದ್ದು ಹೀಗಾಗಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಕೆಡ್ಡಾಗಿ ಕೆಡವಿದ ಲೋಕಾಯುಕ್ತ ಆಫೀಸರ್ಸ್ ಲೋಕಾಯುಕ್ತ ಬಲೆಗೆ ಬಿದ್ದ ವಿಶೇಷ ತಹಶೀಲ್ದಾರ್ ನಾಗರಾಜ್ ಡಿ ಎ ಶಿಲ್ಪಾ ಮ್ಯಾನೇಜರ್ ಮಂಜು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ ವಿಶೇಷ ತಹಶೀಲ್ದಾರ್ ಕಾರ್ಯನಿರ್ವಾಹಕ ದಂಡಾಧಿಕಾರಿ ಬೆಂಗಳೂರು ದಕ್ಷಿಣ ತಾಲೂಕು ಈ ಕಚೇರಿಯಲ್ಲಿ ಲಂಚ ಲಂಚಾವತಾರಗಳು ನಡೆದಿದ್ದಾವೆ ಕಂದಾಯ ಭವನ ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲಿ ಕಡತಗಳ ಡೀಲಿಂಗ್ ನಡೀತಾ ಇತ್ತು ಬೆಂಗಳೂರು ವಿಶೇಷ ತಹಶೀಲ್ದಾರ್ ವಿರುದ್ಧ ಸಾಲು ಸಾಲು ಭ್ರಷ್ಟಾಚಾರದ ಕಂಪ್ಲೇಂಟ್ಗಳು ದೂರುಗಳು ಕೂಡ ಲೋಕಾಯುಕ್ತರಿಗೆ ಬರ್ತಾ ಇತ್ತು ಈ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ದಕ್ಷಿಣ ವಿಶೇಷ ತಹಶೀಲ್ದಾರರ ಕೋಟೆಗೆ ನುಗ್ಗಿದ್ರು ಲೋಕಾಯುಕ್ತರು ಪ್ಲಾನ್ ಮಾಡಿಕೊಂಡಿದ್ರು ಯಾವಾಗ ಯಾವಾಗೆಲ್ಲ ಇವರು ಲಂಚವನ್ನು ಸ್ವೀಕರಿಸಿಕೊಳ್ತಾರೆ ಇದ್ರ ಬಗ್ಗೆಯೂ ಕೂಡ ಅವರಿಗೆ ಮಾಹಿತಿ ಇತ್ತು ಕಂದಾಯ ಇಲಾಖೆ ಭ್ರಷ್ಟರ ವಿರುದ್ಧ ಲೋಕಾಯುಕ್ತಾಧಿಕಾರಿಗಳು ಸಮರ ಸಾರಿದ್ದಾರೆ ಕಂದಾಯ ಇಲಾಖೆ ಭ್ರಷ್ಟರನ್ನ ಬಲೆಗೆ ಬೀಳಿಸಿದಂತಹ ಲೋಕಾಯುಕ್ತ ಅಧಿಕಾರಿಗಳು ಬೆಂಗಳೂರು ದಕ್ಷಿಣ ತಾಲೂಕು ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲಿ ಮಿತಿ ಮೀರಿದ ಲಂಚಾವತಾರ ಪ್ರಕರಣಗಳು ಕಾರಣ ಈ ಹಿಂದೆಯೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ತಹಶೀಲ್ದಾರ್ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳಿಗೆ ಸಾಕಷ್ಟು ಆರೋಪಗಳು ಕೂಡ ಈ ಹಿಂದೆಯೂ ಕೇಳಿ ಬಂದಿತ್ತು ಹೀಗಾಗಿ ಬೆಂಗಳೂರು ದಕ್ಷಿಣ ವಿಶೇಷ ತಹಶೀಲ್ದಾರ್ ಕೋಟೆ ಮೇಲೆ ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ ವಿಶೇಷ ತಹಶೀಲ್ದಾರ್ ಕಚೇರಿಯಲ್ಲಿ ಪಹಣಿ ತಿದ್ದುಪಡಿಗೆ ಲಕ್ಷ ಲಕ್ಷ ಹಣ ಪೀಡಿಸುತ್ತಿದ್ದಂತಹ ಭ್ರಷ್ಟಾಧಿಕಾರಿಗಳು ಹೀಗಾಗಿ ಲಂಚ ಪಡೆಯುವಾಗ ರೆಡ್ ಹ್ಯಾಂಡ್ ಆಗಿ ಸಾಕ್ಷಿ ಸಮೇತ ಕೆಡ್ಡಾಗೆ ಕೆಡವಿದ ಲೋಕಾಯುಕ್ತ ಆಫೀಸರ್ಸ್ ಅರ್ಥಾತ್ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದ ವಿಶೇಷ ತಹಶೀಲ್ದಾರ್ ನಾಗರಾಜ್ ಡಿ ಎ ಶಿಲ್ಪಾ ಮ್ಯಾನೇಜರ್ ಮಂಜು ಇವರೆಲ್ಲರೂ ಕೂಡ ಲೋಕಾಯುಕ್ತರ ವಶದಲ್ಲಿದ್ದಾರೆ ಲೋಕಾಯುಕ್ತರು ಇವರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿರತಕ್ಕಂತಹದ್ದು ಇದು ಅಕ್ರಮಗಳ ಅಡ್ಡೆಯಾಗಿರುವಂತಹ ಬೆಂಗಳೂರು ಕಂದಾಯ ಭವನದ ಭ್ರಷ್ಟ ಅಧಿಕಾರಿಗಳ ಅಪ್ಡೇಟ್ಸ್ಗಳು ಕಡತಗಳ ಡೀಲಿಂಗ್ ಮಾಡ್ತಾ ಇದ್ರಂತೆ ಯಾರ ಭಯವೂ ಇಲ್ಲ ಕಾನೂನಿನ ಭಯವಿಲ್ಲದೆ ಹಾಡ ಹಗಲೇ ಇದೊಂಥರ ಕೊಳ್ಳೆ ಹೊಡೆಯುವಂತಹದ್ದು ಪೀಡಿಸ್ತಾ ಇದ್ರು ಲಂಚಕ್ಕಾಗಿ ಕಡತಗಳ ಡೀಲಿಂಗ್ ನಡೀತಾ ಇತ್ತು ಕಚೇರಿಯಲ್ಲಿ ಎನ್ನುವಂತಹದ್ದು ಹೀಗಾಗಿ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಲೋಕಾಯುಕ್ತರ ದಾಳಿಗೆ ವಿಶೇಷ ತಹಶೀಲ್ದಾರ್ ನಾಗರಾಜ್ ಎಫ್ ಡಿ ಎ ಶಿಲ್ಪಾ ಮ್ಯಾನೇಜರ್ ಮಂಜು ಇವರೆಲ್ಲರೂ ಕೂಡ ಸಿಕ್ಕಿ ಹಾಕಿಕೊಂಡಿದ್ದಾರೆ ಅದು ಕೂಡ ರೆಡ್ ಹ್ಯಾಂಡ್ ಆಗಿ ಹಾಗಾದರೆ ಲೋಕಾಯುಕ್ತರು ಈ ತರಹದ ಭ್ರಷ್ಟ ಅಧಿಕಾರಿಗಳನ್ನು ಏನು ದಾಳಿ ಮಾಡಿ ವಶಕ್ಕೆ ತೆಗೆದುಕೊಳ್ತಾ ಇರತಕ್ಕಂತಹದ್ದು ಶ್ಲಾಘನಾರ್ಹ ಎನ್ನುವಂತಹದ್ದು ಕೂಡ ಈಗ ಕೇಳಿ ಬರ್ತಾ ಇದೆ ಹಾಗಾದರೆ ಅಕ್ರಮಗಳ ಅಡ್ಡ ಆಗ್ತಾ ಇದೆಯಾ ಬೆಂಗಳೂರು ಕಂದಾಯ ಭವನ ಎನ್ನುವಂಥದ್ದು ಈ ಹಿಂದೆಯೂ ಕೂಡ ಸಾಕಷ್ಟು ಆರೋಪಗಳು ಕೂಡ ತಹಶೀಲ್ದಾರ್ ಮೇಲೆ ಬಂದಿತ್ತು ಇನ್ನು ಜನ ಕೂಡ ಈತನಿಂದ ಯಾರೆಲ್ಲ ಒಂದರ್ಥದಲ್ಲಿ ಟಾರ್ಚರ್ಗೆ ಒಳಗಾಗಿದ್ರು ಅವರೆಲ್ಲರೂ ಕೂಡ ಲೋಕಾಯುಕ್ತರಿಗೆ ದೂರನ್ನ ನೀಡಿದ್ರು ತಹಶೀಲ್ದಾರ್ ತುಂಬಾ ಲಂಚವನ್ನ ಕೇಳುತ್ತಾರೆ ಆತನ ತಹಶೀಲ್ದಾರ್ ವಿರುದ್ಧವೂ ಕೂಡ ಸಾಕಷ್ಟು ಆರೋಪಗಳು ಕೂಡ ಈ ಹಿಂದಿನಿಂದಲೂ ಕೂಡ ಬರ್ತಾ ಇತ್ತು ಹಾಗಾಗಿ ಲೋಕಾಯುಕ್ತರು ದಾಳಿ ಮಾಡಿದ್ದಾರೆ ಲೋಕಾಯುಕ್ತರ ದಾಳಿಗೆ ವಿಶೇಷ ತಹಶೀಲ್ದಾರ್ ನಾಗರಾಜ್ ಡಿ ಎ ಶಿಲ್ಪಾ ಮ್ಯಾನೇಜರ್ ಮಂಜು ಇವರೆಲ್ಲರೂ ಕೂಡ ಲೋಕಾಯುಕ್ತರ ದಾಳಿಗೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಹಾಕಿಕೊಂಡಿದ್ದಾರೆ ಲಂಚ ಲಕ್ಷ ಲಕ್ಷ ಹಣ ಪೀಡಿಸುತ್ತಿದ್ದಂತಹ ಭ್ರಷ್ಟಾಧಿಕಾರಿಗಳ ಇವರು ಪಹಣಿ ತಿದ್ದುಪಡಿಗೆ ಒಂದು ಪಹಣಿ ಕಾರ್ಯಾಲಯಕ್ಕೆ ಬಂದರೆ ಆ ತಿದ್ದುಪಡಿಗೆ ಲಂಚ ಕೇಳ್ತಾ ಇದ್ರು ಎನ್ನಲಾಗ್ತಾ ಇದೆ